ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಲಕ್ಷ್ಮಣ್ ಎಜುಕೇಷನಲ್ ವಿಡಿಯೋಸ್ಗೆ ಸ್ವಾಗತ. ಇಲ್ಲಿವರೆಗೂ ಈ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನಾನು ಹೊಸ ಹೊಸ ಎಜುಕೇಷನಲ್ ಟೂಲ್ಸ್ಗಳನ್ನ ನಾನು ತಮಗೆ ತರ್ತಾ ಇರ್ತೀನಿ. ಸೊ ಅದಕ್ಕೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಈ ದಿನ ನಾನು ನಿಮಗೊಂದು ಎಜುಕೇಷನ್ ಟೂಲ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನಮ್ಮ ಒಂದು ಈಗೇನು ನಡೀತಾ ಇದೆ ಈ ಆನ್ಲೈನ್ ಕ್ಲಾಸಸ್ಗಳೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಟೂಲ್ನ ಬಳಸ್ಕೊಂಡು ನಾವು ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಆನ್ಲೈನ್ ಕ್ಲಾಸಸ್ಗಳನ್ನ ಮಾಡ್ಬೋದು. ಸೊ ಈ ಒಂದು ಟೂಲ್ ಯಾವುದು ಅಂತ ಹೇಳಿದರೆ ನಾನು ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಈ ಒಂದು ಟೂಲು ನಮಗೆ ಗೂಗಲ್ ಕ್ರೋಮ್ಗೆ ಹೋದರೆ ನಾವಲ್ಲೊಂದು ಅದರ ಹೆಸರು ಸ್ಮೂತ್ ಡ್ರಾ ಅಂತ, ಸ್ಮೂತ್ ಡ್ರಾ ಅಂತ ನಾನು ಟೈಪ್ ಮಾಡಿದ್ರೆ ಸಾರಿ ನಿಮಗೆ ಸ್ಮೂತ್ ಡ್ರಾ ಡೌನ್ಲೋಡ್ ಅಂತ ಒಂದು ಸರ್ಚಿಗೆ ಬರುತ್ತೆ. ಸರ್ಚಿಗೆ ಕೊಟ್ಟರೆ ನಾವಿಲ್ಲಿ ಸ್ಮೂತ್ ಡ್ರಾ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ ತಕ್ಷಣ. ಈ ರೀತಿ ಪೇಜ್ ಓಪನ್ ಆದಮೇಲೆ ಸೊ ನಾವಿಲ್ಲಿ ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ. ಡೌನ್ಲೋಡ್ಸ್ ಬೇರೆ ಬೇರೆ ರೀತಿ ಡೌನ್ಲೋಡ್ಸ್ ಇದೆ. ಡೌನ್ಲೋಡ್ ಝಿಪ್ ಅಂತ ಬರುತ್ತೆ, ಡೌನ್ಲೋಡ್ ಇನ್ಸ್ಟಾಲರ್ ಅಂತ ಬರುತ್ತೆ, ಸೊ ಮತ್ತು ಡೌನ್ಲೋಡ್ 3.2.1 ಅಂತ ಬರುತ್ತೆ. ನಾವು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ನಮ್ಮ ಒಂದು ಏನು ವೀಡಿಯೋ ಏನಾಗುತ್ತೆ ಅಂದರೆ ಡೌನ್ಲೋಡ್ ಆಗುತ್ತೆ, ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಆ ಇನ್ಸ್ಟಾಲ್ ತಕ್ಷಣ ಇದು ಕ್ಲಿಕ್ ಮಾಡಿದ ತಕ್ಷಣ ನಾವು ನಮಗೆ ಅದು ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ನೆಕ್ಸ್ಟ್ ನೆಕ್ಸ್ಟ್ ಅಂತ ಹೋದರೆ ನಮಗೆ ನಮ್ಮ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಒಂದು ಡೆಸ್ಕ್ಟಾಪಲ್ಲಿ ಅದು ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನಾನು ಇಲ್ಲಿ ಈ ಒಂದು ಟೂಲ್ನ ಈಗಾಗಲೇ ಈ ಒಂದು ಟೂಲ್ನ ನಾನು ಮೊದಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಪುನಃ ಡೌನ್ಲೋಡ್ ಪ್ರೊಸೆಸ್ಗೆಲ್ಲ ಹೋಗಲ್ಲ, ನೀವು ಡೌನ್ಲೋಡ್ ಮಾಡ್ಕೋಬೋದು, ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು ಸ್ಮೂತ್ ಡ್ರಾ 3.1 ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಒಂದು ನನ್ನ ಒಂದು ಡೆಸ್ಕ್ಟಾಪ್ ಮೇಲಿದೆ. ಸೊ ಇಲ್ಲಿ ನನ್ನ ಡೆಸ್ಕ್ಟಾಪ್ ಮೇಲೆ ಸ್ಮೂತ್ ಡ್ರಾ 3 ಅಂತ ಒಂದು ಏನಿದೆ ಇದ್ರ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಪೇಜ್ ಏನು ಓಪನ್ ಆಗುತ್ತೆ, ನನಗಿಲ್ಲಿ ಈ ಸೈಜ್ ಸ್ವಲ್ಪ ವೇರಿಯೇಷನ್ಸ್ ಇದೆ. ಸೊ ಅದಕ್ಕೆ ನಾನು ಸೈಜ್ ಮೊದಲು ರೆಡಿ ಮಾಡ್ಕೋಬೇಕು. ಸೊ ನಾವು ನೋಡಿ ಇಲ್ಲಿ ಈ ಒಂದು ಇದರಲ್ಲಿ ನಾವು ಆಲ್ಮೋಸ್ಟಲ್ಲಿ ನಾವು ಏನು ಬೇಕಾದರೂ ನಾವಿಲ್ಲಿ ಎಜುಕೇಷನಲ್ಲಾಗಿ ಅಂದರೆ ನಾವು ಬರೀಲಿಕ್ಕೆ ಮತ್ತು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆರಾಮಾಗಿ ನಾವಿಲ್ಲಿ ಏನು ಬೇಕಾದರೂ ನಾವು ಬರೀಬೋದು. ಸೊ ಮೊದಲು ನಾನು ಇದ್ರದ್ದು ಸೈಜ್ನ ನಾನು ವೇರಿಯೇಷನ್ ಮಾಡ್ತೀನಿ, ನೋಡೋಣ ಸೈಜ್ ಹೆಂಗೆ ವೇರಿಯೇಷನ್. ಕ್ಯಾನ್ವಾಸ್ ಅಂತ ಇದೆ, ರೀಸೈಜ್ ಅಂತ ಹೋಗ್ತದ್ರೆ ನಮಗೆ ಇಲ್ಲಿ ಇದ್ರದ್ದು ವಿಡ್ತ್ ಮತ್ತು ಇದ್ರ ಲೆಂತ್ ತುಂಬ ದೊಡ್ಡದಿದೆ. ಸೊ ನಾವು ಆರಾಮಾಗಿ ಕ್ಲಾಸ್ ರೂಮ್ಗಳಿಗೆ ದೊಡ್ಡ ಬೋರ್ಡ್ ಸಿಗುತ್ತೆ ನಮಗೆ ಬಳಸ್ಕೋಬೋದು. 4064 ಐ ಥಿಂಕ್ ಅಲ್ಲಿಗಂಟ ನಮ್ಮ ಒಂದು ಇದು ತುಂಬ ಸೊ ಲೆಂತ್ ತುಂಬ ತುಂಬ ಜಾಸ್ತಿ ಇದೆ ಲೆಂತ್ ಇದ್ರದ್ದು. ಸೊ ನಮಗೆ ಈ ಥರ ನೋಡಿ ಇಲ್ಲಿ ಏನು ವೈಟ್ ಕಾಣಿಸ್ತಾ ಇದೆ ನಮಗೆ, ಈ ಥರ ಸ್ಕ್ರಾಲ್ ಮಾಡಿದ್ರೆ ನಮಗೆ ಇಷ್ಟು ದೊಡ್ಡ ಬೋರ್ಡ್ ಸಿಗುತ್ತೆ ನಮಗೆ. ಇಲ್ಲಿ ವೈಟ್ ಕಾಣಿಸ್ತಾ ಇರೋದೆಲ್ಲ ಪೂರ್ತಿ ಬೋರ್ಡೇ, ಎಷ್ಟು ಬೇಕಾದರೂ ನಾವು ಇದರಲ್ಲಿ ನಾವು ಎಜುಕೇಷನ್ ಟೂಲಾಗಿ ನಾವು ಯೂಸ್ ಮಾಡ್ಕೊಬೋದು. ನೋಡಿ ಇದೆಲ್ಲ ಫುಲ್ಲು ನಾವು ಬ್ಲ್ಯಾಕ್ ಬೋರ್ಡ್ ಆಗಿ ನಾವು ಯೂಸ್ ಮಾಡ್ಬೋದು. ಸರ್ ಈಗ ಇದನ್ನ ಹೇಗೆ ಸರ್ ನೀವು ಬ್ಲ್ಯಾಕ್ ಬೋರ್ಡ್ ಆಗಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ನೋಡಿ ಬ್ಲ್ಯಾಕ್ ಬೋರ್ಡ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಸೊ ಇಲ್ಲಿ ಒಂದು ಫಿಲ್ ಅಂತ ಒಂದು ಬರುತ್ತೆ, ಆ ಪೈಂಟ್ ಆಪ್ಷನ್ ಇದೆ. ಈ ಪೈಂಟ್ ಆಪ್ಷನ್ ಮೇಲೆ ಒತ್ತಿದ್ರೆ ನಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಬಂದು ಇಲ್ಲಿ ಹಾಕಿದ್ರೆ ನಮಗೆ ಇಡೀ ಸ್ಕ್ರೀನು ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗುತ್ತೆ. ಸೊ ಈಗ ನಮಗೆ ಬ್ಲ್ಯಾಕ್ ಬೋರ್ಡ್ ಸಿಕ್ಕಿದೆ. ಈ ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ನಾವೇನಾದರೂ ಇಲ್ಲಿ ಮೇಲ್ಗಡೆ ಟೂಲ್ಸ್ಗಳಿದೆ, ಪೆನ್ಸಿಲ್ ಇದೆ, ಪೆನ್ ಇದೆ, ಡಿಜಿಟಲ್ ಪೆನ್ ಇದೆ, ಸೊ ಹಲವಾರು ಬೇರೆ ಬೇರೆ ಆಪರೇಟರ್ಸ್ಗಳನ್ನ ಬಳಸ್ಕೊಂಡು ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ವೀಡಿಯೋಸ್ಗಳನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಈ ಒಂದು ಏನಿದೆ ಬೋರ್ಡ್ ಮೇಲೆ ನಾವು ಸೊ ಇದು ಇಲ್ಲಿ ಟೂಲ್ಸ್ಗಳನ್ನ ಬಳಸ್ಕೊಂಡು ನಾವೇನು ಮಾಡ್ಬೋದು ಅಂದರೆ ನಮಗೆ ಬೇಕಾದಂಥ ರೀತಿಯಲ್ಲಿ ಬರ್ಕೊಬೋದು. ಮತ್ತು ಬೇರೆ ಬೇರೆ ಡಿಫ್ರೆಂಟ್ ಆಪ್ಷನ್ಸ್ಗಳಿದೆ ಇಲ್ಲಿ, ನಾನು ಆಪ್ಷನ್ಸ್ಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ದಯಮಾಡಿ ಈ ಒಂದು ವೀಡಿಯೋನ ಕೊನೆ ಗಂಟ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಇಲ್ಲಿ ನಾನು ಒಂದು ಡಿಜಿಟಲ್ ಪೆನ್ನ ತಗೋತಾ ಇದ್ದೀನಿ, ನಾನೀಗ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ್ದೀನಿ. ಸೊ ನನಗೆ ಈ ಒಂದು ಕಲರ್ ತಂದು ತಗೊಂಡೆ, ನಾನು ಏನು ಬೇಕಾದ್ರೂ ಬರಿಬೋದು. ನಾ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ನೋಡಿ, ನಾವಿಲ್ಲಿ ನಾವು ಮೌಸ್ನ ಕ್ಲಿಕ್ ಮಾಡಿಕೊಂಡು ನಾವು ಏನು ಮಾಡ್ಬೋದು ಅಂದರೆ ನಾವು ವಿ ಕ್ಯಾನ್ ರೈಟ್ ಎನಿಥಿಂಗ್. ಸೊ ಇದ್ರ ಮೇಲೆ ನಾವು ಏನು ಬೇಕಾದ್ರೂ ಬರಿಬೋದು. ಸೊ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನೋಡಿ, ಲೀಕಿ ಪೆನ್ ಅಂತ ಒಂದು ಬರುತ್ತೆ, ಅದಕ್ಕೆ ಲೀಕಿ ಪೆನ್ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಈ ಥರ ಮಧ್ಯ ಡಾಟ್ಸ್ಗಳೆಲ್ಲ ಬರುತ್ತೆ ಲೀಕಿ ಪೆನ್ ಅಂತ ನಾವು ಹೇಳ್ತೀವಿ. ಸೊ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಮತ್ತು ಅದೇ ರೀತಿ ಇಲ್ಲಿ ಇನ್ನೊಂದು ಡಿಜಿಟಲ್ ಪೆನ್ಸಿಲ್ ಅಂತ ಬರುತ್ತೆ, ಈ ಪೆನ್ಸಿಲ್ನ ಬಳಸ್ಕೊಂಡು ನಾವು ಆರಾಮಾಗಿ
ನಾವು ಕೆಲವು ಡ್ರಾ ಚಿತ್ರಗಳನ್ನ ಮತ್ತು ಟ್ರಯಾಂಗಲ್ಗಳನ್ನ ಟ್ರಯಾಂಗಲ್ ಸ್ಕ್ವೇರು ಸೊ ಇದೆಲ್ಲ ನಾವು ಡ್ರಾ ಮಾಡ್ಕೊಂಡು ಹೋಗ್ಬೋದು. ಸೊ ಅದೇ ರೀತಿ ಇಲ್ಲಿ ಒಂದು 2B ಪೆನ್ಸಿಲ್ ಅಂತ ಬರುತ್ತೆ. ಸೊ ಬೇರೆ ಬೇರೆ ಸೊ ತುಂಬ ಚೆನ್ನಾಗಿದೆ, ಆಪ್ಷನ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಸೊ ಡ್ರೈ ಮೀಡಿಯಾ ಅಂತ ಬರುತ್ತೆ ನೋಡಿ, ತುಂಬ ಅಂದರೆ ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಥಿಕ್ನೆಸ್ ವೇರಿಯೇಷನ್ ಮಾಡ್ಕೋಬೋದು ಬ್ರಷ್ದು. ಸೊ ಇಲ್ಲಿ ಇನ್ಫ್ಲೋ ಅಂತ ಬರುತ್ತೆ, 89% ಇದೆ. ಸೊ 2 ಇದೆ, ಸೈಜ್ 2 ಇದೆ. ಸ್ವಲ್ಪ ಸೈಜ್ನ ಬೇಕು ತುಂಬ ಕಡಿಮೆ ಮಾಡ್ಕೋಬೋದು. ಸೊ ಅಲ್ಲಿ ತುಂಬ ಆಪ್ಷನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲೊಂದು ಫೆಲ್ಟ್ ಪೆನ್ ಅಂತ ಇದೆ ನೋಡಿ, ಆ ಫೆಲ್ಟ್ ಪೆನ್ ತುಂಬ ಒಂಥರ ಚೆನ್ನಾಗಿರುತ್ತೆ. ಸೊ ಸ್ಯಾಚುರೇಟೆಡ್ ಬ್ರಷ್ ಅಂತ ಇದೆ. ಸೊ ಇದು ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಮತ್ತು ಡಿಜಿಟಲ್ ಏರ್ ಬ್ರಷ್ ಅಂತಿದೆ. ಸೊ ಸ್ವಲ್ಪ ಲೈಟ್ ಕಲರ್ ನಮಗೆ ಕೊಡುತ್ತೆ. ಸೊ ಅದೇ ರೀತಿ ಸ್ಪ್ರೇ ಏರ್ ಬ್ರಷ್ ಅಂತ ಬರುತ್ತೆ. ಸೊ ತುಂಬ ಚೆನ್ನಾಗಿ ಅದು ವರ್ಕ್ ಆಗ್ತಾ ಇದೆ ಇಲ್ಲಿ ನಮಗೆ. ಸೊ ಇನ್ನೊಂದು ಗ್ರಾಫಿಟಿ ಅಂತ ಬರುತ್ತೆ. ಸೊ ತುಂಬ ಅಂದರೆ ಆಪ್ಷನ್ಸ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ನಿಮಗೆ ಹೇಳಲೇಬೇಕು, ಇಲ್ಲಿ ನಮಗೆ ಕೆಲವು ಈ ಗ್ರಾಸಸ್ಗಳಿದೆ, ಹುಲ್ಗಳು ನೋಡಿ, ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ರಾಸ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಎಲ್ಲೆಲ್ಲಿ ಬೇಕು ನಮ್ಗೆ, ಮತ್ತು ಯಾವ್ಯಾವ ಕಲರು ಬರೀ ಅದೇ ಕಲರ್ ನೋಡಿ. ಇಲ್ಲಿ ಗ್ರಾಸಸ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಮಗೆ ಬೇರೆ ಬೇರೆ ಕಲರ್ಸ್ ರೀತಿಯಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ನೋಡಿ. ನಾವು ಗ್ರಾಸಸ್ಗಳನ್ನ ಮತ್ತು ಇದೇ ಕಲರ್ ಅಲ್ಲ, ಬೇರೆ ಬೇರೆ ಕಲರ್ಸ್ಗಳನ್ನ ನಾವು ಯೂಸ್ ಮಾಡ್ಬೋದು. ನಮ್ಗೆ ಯಾವ್ದಾದ್ರು ಕೆಲವು ವೀಡಿಯೋಸ್ಗಳಲ್ಲಿ ನಾವು ಏನಾದ್ರು ಗ್ರಾಸಸ್ ಪ್ಲ್ಯಾಂಟ್ಸ್ಗಳನ್ನ ನಮಗೆ ಬೇಕು ಅಂತ ಹೇಳಿದ್ರೆ, ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೋಡಿ, ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಬಟರ್ಫ್ಲೈದು ಒಂದು ಕೊಟ್ಟಿದ್ದಾರೆ. ಆ ಬಟರ್ಫ್ಲೈದು ಸಹ ತುಂಬ ಚೆನ್ನಾಗಿದೆ. ಬಟರ್ಫ್ಲೈಗಳನ್ನ ನಾವು ಬೇಕಿದ್ರೆ ನಮ್ಮ ವೀಡಿಯೋಸ್ಗಳಲ್ಲಿ ಮತ್ತು ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೆಲವು ಇನ್ಸೆಕ್ಟ್ಸ್ಗಳನ್ನ ತೋರಿಸ್ಬೇಕು ಅಂತ ಹೇಳಿದ್ರೆ, ಸೊ ವಿ ಕ್ಯಾನ್ ಈಸಿಲಿ ನಾವು ಇದನ್ನು ಇದು ಕ್ಲಿಯರ್ ಮಾಡ್ಬೋದು. ಮತ್ತು ಹಲವಾರು ಆಪ್ಷನ್ಸ್ ಇದೆ ಇಲ್ಲಿ ನೋಡ್ತಾ ಹೋದರೆ, ನಾವು ಎಷ್ಟು ಬೇಕಾದರೂ ಇಲ್ಲಿ ಆಪ್ಷನ್ಸ್ಗಳಿದೆ, ತುಂಬ ಆಪ್ಷನ್ಸ್ ಇದೆ. ಸೊ ಎಲ್ಲ ಆಪ್ಷನ್ಸ್ಗಳು ನಾವು ಒಂದೊಂದು ಕಲಿತಾ ಹೋದರೆ ನಮ್ಗೆ ತುಂಬ ಟೈಮ್ ಹಿಡಿಯುತ್ತೆ, ನನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಕ್ಲೋನ್ ಬ್ರಷ್ ಅಂತ ಬರುತ್ತೆ. ಓಕೆ ಸರಿ, ಸೊ ಕ್ಲೋನ್ ಬ್ರಷ್ ಅಂತ ಬರುತ್ತೆ. ಇರೇಜರ್ ಅಂತ, ಸಾಫ್ಟ್ ಇರೇಜರ್ ಅಂತ ಬರುತ್ತೆ, ಹಾರ್ಡ್ ಇರೇಜರ್ ಅಂತ ಬರುತ್ತೆ, ಆ್ಯಡ್ ವಾಟರ್ ಅಂತ ಬರುತ್ತೆ. ಸೊ ಬ್ಲರ್ ಅಂತ ಇದೆ, ಶಾರ್ಪನ್ ಅಂತ ಇದೆ, ಸ್ಮಡ್ಜ್ ಇದೆ, ಸೊ ಈ ಥರ ಬರ್ನ್ ಇದೆ, ಎಷ್ಟೊಂದು ಆಪ್ಷನ್ ಇದೆ. ನಾವು ನಿಜವಾಗ್ಲೂ ಇದನ್ನು ಯೂಸ್ ಮಾಡ್ಕೊಂಡು ನಾವು ಹಲವಾರು ನಮ್ಮ ಎಜುಕೇಷನ್ ಟೂಲ್ ಅಂತೂ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಪೆನ್ನಲ್ಲಿ ನಾವು ಏನು ಎಷ್ಟು ನೀನು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನಾವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಎನ್ TSC. ಇನ್ನೊಂದು ಸ್ನೇಹಿತರೆ ನಾನು ಹೇಳ್ಬಿಡ್ತೀನಿ, ಯಾರ ಥರ ಯಾರ ಹತ್ರ ನಾನು ಡಿಜಿಟಲ್ ಪೆನ್ ಇದ್ದರೆ, ಆ ಒಂದು ಡಿಜಿಟಲ್ ಒಂದು ಸೆಟ್ ಬರುತ್ತಲ್ಲ, ಆ ಡಿಜಿಟಲ್ ಸೆಟ್ನ ಯೂಸ್ ಮಾಡಿಕೊಂಡು ನಾವು ಬರಿತಾ ಹೋದರೆ ನಿಮ್ಗೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದಪ್ಪ ಅಂತ ಹೇಳಿದ್ರೆ ಈ ಮೌಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ. ಆ ಡಿಜಿಟಲ್ ಪೆನ್ ಬಾಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ, ನಾವು ಡಿಜಿಟಲ್ ಬಾಕ್ಸಲ್ಲಿ ಬರಿತಾ ಹೋದರೆ ನಮಗೆ ತುಂಬ ಹ್ಯಾಂಡ್ ರೈಟಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಸ್ಕ್ರೀನ್ ಸೇವ್ ಮಾಡಿಬಿಟ್ಟು ನಾವು ಶೇರ್ ಮಾಡ್ಬೋದು, ನಾವು ವೀಡಿಯೋಸ್ಗಳನ್ನ ಮಾಡಿ ತುಂಬ ಶೇರ್ ಮಾಡ್ಬೋದು. ಇಲ್ಲೆಲ್ಲ ತುಂಬ ಈಗಾಗಲೇ ಹೇಳಿದ್ದೀನಿ, ಟೆಕ್ಸ್ಟ್ ಇದೆ, ನಾವಿಲ್ಲಿ ಟೆಕ್ಸ್ಟ್ನ ನಾವು ಬೇಕಿದ್ರೆ ಟೈಪ್ ಮಾಡಿಬಿಟ್ಟು ನಾವು ಇಲ್ಲಿ ಮೇಲ್ಗಡೆ ಸೇರಿಸ್ಬೋದು. ಮತ್ತು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ನಾನೆಲ್ಲ ಹೇಳ್ತಾ ಹೋದರೆ ಈ ವೀಡಿಯೋಸ್ ತುಂಬ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ನಾನು ಆ ವೀಡಿಯೋಸ್ ದೊಡ್ಡದಾಗುತ್ತೆ ಅಂತ ನಾನು ಇಲ್ಲೇ ಈ ಒಂದು ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ವೀಡಿಯೋಸ್ ತುಂಬ ಇಷ್ಟ ಆಗಿದ್ದರೆ ನೀವು ಈ ಒಂದು ವೀಡಿಯೋನ ಶೇರ್ ಮಾಡಿ, ವೀಡಿಯೋಸ್ ತುಂಬ ಇಷ್ಟ ಆಗಿದ್ದರೆ ಈ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಇನ್ನೂ ಈ ಒಂದು ಆಪ್ಷನಲ್ಲಿ ಇಲ್ಲಿ ತುಂಬ ಬೇರೆ ಬೇರೆ ತುಂಬ ಚೆನ್ನಾಗಿದೆ ಇದು. ಸೊ ಅದಕ್ಕೆ ಈ ಒಂದು ವೀಡಿಯೋಸ್ ಏನಾದರೂ ಇಷ್ಟ ಆಗಿದ್ದರೆ ನೀವು ಈ ಒಂದು ಇದನ್ನು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕು, ಮತ್ತು ಬೇರೆಯವ್ರಿಗೂ ಇದನ್ನು ಸೆಂಡ್ ಮಾಡಿ. ಸೊ ಮುಂದಿನ ಒಂದು ವೀಡಿಯೋಸ್ಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಯಾವ್ದಾದ್ರು ನಿಮಗೆ ಏನಾದ್ರು ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಎಲ್ರಿಗೂ ಈ ಒಂದು ಲಕ್ಷ್ಮಣ್ ಎಜುಕೇಷನಲ್ ವೀಡಿಯೋಸ್ ಒಂದು ಕಡೆಯಿಂದ ಧನ್ಯವಾದಗಳು ಈ ವೀಡಿಯೋಸ್ ಪೂರ್ತಿ ನೋಡಿದ್ದಕ್ಕೆ. ಸೊ ನಮಸ್ಕಾರ ಎಲ್ರಿಗೂ.